ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ದ ವರ್ಕ್ ಆಫ್ ಹಾರ್ವೆಸ್ಟ್. ಸುಗ್ಗಿಯ ಕಾರ್ಯದ ಲಕ್ಷಣಗಳು: ಗೋಧಿಯನ್ನು ಶೇಖರಿಸುವುದು, ಅದನ್ನು ಹೊರೆಯನ್ನಾಗಿ ಮಾಡಿ ಕಟ್ಟುವುದು ಮತ್ತು ಹಣಜಿಯನ್ನು ಸುಟ್ಟು ಹಾಕುವುದು, ಅವುಗಳ ಮೂಲಕ ಮತ್ತು ಫಲಭರಿತವಾದ ಬೆಳೆಯುವಿಕೆ, ಅದನ್ನು ಯಹೂದ್ಯ ಸುಗ್ಗಿಯ ಹೊಟ್ಟು ಎಂಬಂತೆ ನಾಶ ಮಾಡುವುದು. ಕಾಲದ ಸರಿಹೊಂದುವಿಕೆಗಳು ಗಮನಾರ್ಹವಾಗಿವೆ. ಬಾಬೇಲಿನ ತಿರಸ್ಕರಿಸುವಿಕೆ, ಕ್ರಮೇಣವಾದ ಪತನ ಮತ್ತು ಅಂತಿಮ ನಾಶನ. ಬಾಬೇಲಿನ ಮೇಲಿನ ಪಿಡುಗು ಬರುವ ಮೊದಲು ದೇವರ ಸೇವಕರಿಗೆ ಮುದ್ರೆ ಹಾಕುವಿಕೆ. ನ್ಯಾಯ ತೀರ್ಪು ಅಥವಾ ವಿಚಾರಣೆ ಎರಡೂ ಪದ್ಧತಿಗಳಾಗಿ ಮತ್ತು ವ್ಯಕ್ತಿಗತವಾಗಿ ಯಹೂದ್ಯರ ಸಾಂಕೇತಿಕ ಪದ್ಧತಿ ಪರೀಕ್ಷೆ, ಗೋಧಿಯ ಪರೀಕ್ಷೆ ಮತ್ತು ಸೋಸುವಿಕೆ. ಬುದ್ಧಿವಂತರಾದ ಕನ್ಯೆಯರನ್ನು ಬುದ್ಧಿಹೀನ ಕನ್ಯೆಯರಿಂದ ಪ್ರತ್ಯೇಕಿಸಿದ್ದು, ಔತಣಕ್ಕೆ ಹೋಗುವುದು ಮತ್ತು ಬಾಗಿಲು ಮುಚ್ಚಲ್ಪಟ್ಟಿತು, ಮುಂದಣ ವಿಚಾರಣೆ ಮತ್ತು ಕೆಲವರನ್ನು ಹೊರಹಾಕುವುದು ಯಾಕೆ ಮತ್ತು ಹೇಗೆ, ಉನ್ನತ ಕರೆ ಅದರ ಮುಕ್ತಾಯ. ಸಮಯವು ಸ್ವಲ್ಪವೇ ಇದೆ, ನಿನ್ನ ಕಿರೀಟವನ್ನು ಬೇರೆ ಯಾರೂ ತೆಗೆದುಕೊಳ್ಳದಿರಲಿ. 11 ಗಂಟೆಯ ಸೇವಕರು ಮತ್ತು ಜಯಶಾಲಿಗಳು. ಈ ಎಲ್ಲ ವಿಚಾರಗಳನ್ನು ಅಧ್ಯಾಯ 6 ಓದಿ ತಿಳಿಯೋಣ. ಸುಗ್ಗಿ ಎಂಬ ಪದವು 1874 ಮತ್ತು 1914 ನಡುವಿನ ಸಮಯದಲ್ಲಿ ಯಾವ ಕಾರ್ಯವು ಸಂಭವಿಸುವುದೆಂದು ನಿರೀಕ್ಷಿಸುವ ಸಾಮಾನ್ಯ ಕಲ್ಪನೆಯನ್ನು ನೀಡುತ್ತದೆ. ಅದು ಬಿತ್ತುವುದಕ್ಕಿಂತ ನಿಜವಾಗಿಯೂ ಕಟಾವು ಮಾಡುವ ಸಮಯವಾಗಿದೆ. ಪರೀಕ್ಷಿಸುವ ಸಮಯ, ಲೆಕ್ಕ ಹಾಕುವ ಸಮಯ ಮತ್ತು ನಿರ್ಧರಿಸುವ ಹಾಗೂ ಬಹುಮಾನ ನೀಡುವ ಸಮಯವಾಗಿದೆ. ಯಹೂದ್ಯ ಕಾಲದ ಸುಗ್ಗಿಯು ಈ ಕಾಲದ ಸುಗ್ಗಿಯ ಛಾಯೆಯಂತೆಯೇ ಇತ್ತು. ಆ ಸುಗ್ಗಿಯ ವಿವಿಧ ಲಕ್ಷಣಗಳನ್ನು ಗಮನಿಸಿ ಮತ್ತು ಹೋಲಿಸಿ ನೋಡುವುದಾದರೆ, ಪ್ರಸ್ತುತ ಸುಗ್ಗಿಯಲ್ಲಿ ನೆರವೇರಬೇಕಾಗಿರುವ ಕಾರ್ಯಗಳ ಬಗ್ಗೆ ಸ್ಪಷ್ಟವಾದ ಆಲೋಚನೆಗಳು ಒದಗಿಬರುತ್ತವೆ. ಆ ಸುಗ್ಗಿಯಲ್ಲಿ ನಮ್ಮ ಕರ್ತನ ವಿಶೇಷ ಬೋಧನೆಗಳು, ಅಂದರೆ ಈಗಾಗಲೇ ಗೋಧಿಯಾಗಿ ಆಗಿರುವವರನ್ನು ಶೇಖರಿಸುವುದು ಮತ್ತು ಯಹೂದಿ ರಾಷ್ಟ್ರದಿಂದ ಹೊಟ್ಟನ್ನು ಗೋಧಿಯಿಂದ ಪ್ರತ್ಯೇಕಿಸುವುದು, ಆತನ ಉಪದೇಶಗಳು, ಆಗಲೇ ನೂತನ ಹಂಚಿಕೆಯ ಅಂದರೆ ಧಾರ್ಮಿಕ ವ್ಯವಸ್ಥೆಯ ಬೀಜಗಳಾಗಿವೆ. ಅದು ಎಂದರೆ ಯಹೂದ್ಯ ಜನಾಂಗವು ಹೊರಹಾಕಲ್ಪಟ್ಟ ಕೂಡಲೇ ಪಂಚಾಶತಮದಂದು ತೆರೆದುಕೊಂಡಿತು. ನಮ್ಮ ಕರ್ತನು ತನ್ನ ಸೇವಾ ಕಾಲದಲ್ಲಿ ಶಿಷ್ಯರನ್ನು ಸಭಾ ರಾಷ್ಟ್ರಗಳಿಗೆ ಕಳುಹಿಸಿಕೊಡುವಾಗ ಅವರ ವಿಶೇಷ ಕಾರ್ಯವು ಕಟಾವು ಮಾಡುವುದಾಗಿತ್ತು, ಬಿತ್ತುವುದಲ್ಲ ಎಂಬುದನ್ನು ವಿಶೇಷವಾಗಿ ನೆನಪು ಮಾಡಿಕೊಳ್ಳತಕ್ಕದ್ದು. ಆತನು ಅವರಿಗೆ, ನೀವು ಕಣ್ಣೆತ್ತಿ ಹೊಲಗಳನ್ನು ನೋಡಿರಿ, ಅವು ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆಂದು ನಿಮಗೆ ಹೇಳುತ್ತೇನೆ. ಕೊಯ್ಯುವವನಿಗೆ ಈಗಲೇ ಕೂಲಿ ದೊರೆಯುತ್ತದೆ, ಅವನು ನಿತ್ಯ ಜೀವಕ್ಕೆ ಫಲವನ್ನು ಕೂಡಿಸುತ್ತಾನೆ. ಯೋಹಾನ 4:35-36. ಆ ಯಹೂದ್ಯ ಸುಗ್ಗಿಯಲ್ಲಿ ಆತನ ಈ ಸುಗ್ಗಿಯಲ್ಲಿರುವಂತೆಯೂ ಸಹ ಆತನು ಒಬ್ಬ ಮುಖ್ಯ ಕೊಯ್ಲುಗಾರನಾಗಿ ಕರ್ತನು ತನ್ನ ಕೈ ಕೆಳಗಿನ ಕೊಯ್ಲುಗಾರರಿಗೆ, ನೀವು ಕಷ್ಟ ಮಾಡದಂತೆ ಬೆಳೆಯನ್ನು ಕೊಯ್ಯುವುದಕ್ಕೆ ನಾನು ನಿಮ್ಮನ್ನು ಕಳುಹಿಸಿದೆನು, ಬೇರೊಬ್ಬನು ಕಷ್ಟ ಮಾಡಿದ್ದಾರೆ, ನೀವು ನಡುವೆ ಅವರ ಕಷ್ಟದಲ್ಲಿ ಸೇರಿದ್ದೀರಿ. ಅಂದರೆ ಪೂರ್ವಕಾಲದ ಭಕ್ತರು, ಪ್ರವಾದಿಗಳು ಹಾಗೂ ಇತರ ಹಿರಿಯರು, ಪರಿಶುದ್ಧ ಪುರುಷರುಗಳು ಇವರೇ. ಆ ಶತಮಾನದ ಪರಿಶ್ರಮದ ಫಲವನ್ನು ಕೊಯ್ಲು ಎಂದಿದ್ದಾನೆ. ಪರಲೋಕ ರಾಜ್ಯವು ಸಮೀಪವಾಗಿದೆ ಮತ್ತು ಇಗೋ ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ. ಮತ್ತಾಯ 10:7, ಯೋಹಾನ 12:15, ಜಕರ್ಯ 9:9 ಎಂಬ ಸಂದೇಶದಿಂದ ಆ ಜನರನ್ನು ಪರೀಕ್ಷಿಸಲು ಎಂದಿದ್ದಾನೆ. ನಿಜವಾಗಿಯೂ ಹೇಳುವುದಾದರೆ ಯಹೂದ್ಯರ ಸುಗ್ಗಿಯಲ್ಲಿ ಕರ್ತನು ಆಡುಗಳನ್ನು ಕುರಿಗಳನ್ನಾಗಿ ಮಾಡುವ ಬದಲಾಗಿ ಕುರುಡರಾಗಿರುವ, ಚದುರಿ ಹೋಗಿರುವ ಇಸ್ರಾಯೇಲ್ಯರ ಕುರಿಗಳನ್ನು ಹುಡುಕುತ್ತಾನೆ. ಈಗಾಗಲೇ ಆತನ ಕುರಿಗಳಾಗಿದ್ದವರನ್ನು, ಅವರು ಆತನ ಸ್ವರವನ್ನು ಕೇಳಿ ಆತನನ್ನು ಹಿಂಬಾಲಿಸುವಂತೆ ಕರೆಯುತ್ತಾನೆ.
ಈ ನಮೂನೆಯ ಮೇಲಣ ಗಮನಿಸುವಿಕೆಯು ಪ್ರಸ್ತುತ ಸುಗ್ಗಿ ಅಥವಾ ಕೊಯ್ಲುಗಾರದಲ್ಲಿ ನೆರವೇರಬೇಕಾಗಿರುವ ಕಾರ್ಯದ ಲಕ್ಷಣಗಳನ್ನು ಒದಗಿಸುತ್ತದೆ. ಸಹಸ್ರಮಾನದ ಯುಗದಲ್ಲಿ ಮತ್ತು ರಾಜ್ಯಗಳಲ್ಲಿ ಇನ್ನೂ ಅನುಕೂಲಕರವಾದ ಪರಿಸ್ಥಿತಿಯನ್ನು ಮತ್ತೊಂದು ವ್ಯಾಪಕವಾದ ಬಿತ್ತುವಿಕೆ ಕೂಡಲೇ ಪ್ರಾರಂಭವಾಗುತ್ತದೆ. ವಾಸ್ತವವಾಗಿ ಪುನರ್ವಶದ ಮೇಲಣ ಸತ್ಯ ಮುಂತಾದವುಗಳ ಬೀಜಗಳು ಆ ಬರಲಿರುವ ಬೆಳೆಯನ್ನು ಉತ್ಪತ್ತಿ ಮಾಡುವುದಾಗಿದ್ದು, ಈಗಲೂ ಸಹ ಅಲ್ಲಿ ಇಲ್ಲಿ ಬಳಕೆಯುಳ್ಳ ನಿಜವಾದ ಹಸಿವೆಯುಳ್ಳವರ ಮಧ್ಯೆ ಉದುರಿಸಲ್ಪಡುವುದು. ಆದರೆ ಇದು ಇಲ್ಲಿ ಈಗ ಒಂದು ಸಂಭವನೀಯ ಕಾರ್ಯವಾಗಿದೆ. ಯಾಕೆಂದರೆ ಅದರ ಯಹೂದಿ ನಮೂನೆಯಂತೆ ಪ್ರಸ್ತುತ ಸುಗ್ಗಿಯು ಸ್ಪಷ್ಟವಾಗಿ ಹೇಳಿಕೊಳ್ಳುವ ತಮ್ಮನ್ನು ಕ್ರೈಸ್ತ ರಾಜ್ಯಗಳೆಂದು ಕರೆದುಕೊಳ್ಳುವವರುಗಳಿಂದ ಶೇಖರಿಸಿದ ಭಕ್ತರುಗಳನ್ನು ಉನ್ನತಿಗೊಳಿಸಿ ಕರ್ತನೊಂದಿಗೆ ಸತ್ಯವನ್ನು ಬೋಧಿಸುವ ಮಾತ್ರವಲ್ಲದೆ ಲೋಕದ ಪುನರ್ವಶ ಕಾರ್ಯವನ್ನು ಕಾರ್ಯಗತಗೊಳಿಸುವಂತೆ ಅವರನ್ನು ಸೇರಿಸಿಕೊಳ್ಳುವ ಕೊಯ್ಲು ಮಾಡುವ ಕಾಲವಾಗಿದೆ ಎಂಬುದು